गुलबर्गा एचकेई सोसाइटी के प्रेसिडेंट डॉक्टर भीमाशंकर बिलगुंदी और दीगर तमाम सोसाइटी के जिम्मेदारों ने मिलकर पीडीए कॉलेज ऑफ इंजीनियरिंग के फर्स्ट ईयर ब्लॉक का इनॉग्रेशन किया है। इस मौके पर चीफ गेस्ट के तौर पर कर्नाटका मिनिस्टर शरणा बसप्पा दर्शनापुर अफजलपुर एमएलए एमवाई पाटिल गुलबर्गा साउथ एमएलए अलमबरू पाटिल मौजूद थे। इनके अलावा इस मौके पर एचकेई सोसाइटी के वाइस प्रेसिडेंट डॉक्टर शरणा बसप्पा हलवार सेक्रेटरी डॉक्टर जगन्नाथ बी बीजापुर जॉइंट सेक्रेटरी डॉक्टर महादेवप्पा वी रामपुरे और गवर्निंग काउंसिल मेंबर्स यहाँ मौजूद थे। इस इनोग्रेशन में आए तमाम गेस्ट ने एचकेई सोसाइटी के डेवलपमेंट को देख प्रेसिडेंट और दीगर तमाम जिम्मेदारों की तारीफ कर कहा, जब से डॉक्टर भीमाशंकर बिलगुंदी प्रेसिडेंट बने हैं तब से एचकेई सोसाइटी में लगातार डेवलपमेंट देखा जा रहा है और बहुत कम वक्त में डॉक्टर भीमाशंकर बिलगुंदी ने काफी कुछ डेवलपमेंट किया है जिससे मेडिकल और इंजीनियरिंग कॉलेज के स्टूडेंट्स को एजुकेशन में आसानी हो रही है। और साथ ही इस मौके पर आए सभी मेहमानों ने कहा, डॉक्टर भीमाशंकर बिलगुंदी और दीगर तमाम मेंबर्स मिलकर इस सोसाइटी को आगे और डेवलप करेंगे जिससे सोसाइटी का नाम रोशन हो सकता है। ಅಲ್ಲಿಗೆ ಹಳ್ಳಿ ಕಾಲೇಜ್ ಅಂತಂದ್ರೆ ಅಲ್ಲಿ ನೋಡ್ರಿ ಸೌರಾಷ್ಟ್ರ ನಗರದಲ್ಲಿ ಸ್ವಲ್ಪ ದಿನ ಮತ್ತೆ ಮಾತ್ರ ದೊಡ್ಡ ಬಿಲ್ಡಿಂಗ್ ಅಂತ ಉದ್ಘಾಟನೆಗೆ ಬಂದಿದ್ದೆ ನಾನು ಎಮ್ ಎಲ್ ಎ ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಅಡಿಕೆ ರೂಮ್ 24 ರೂಪಾಯಿ ಅಡಿಗಲ್ ಸಮಾರಂಭದಲ್ಲಿ ಭಾಗವಹಿಸಿ ಅಡಿಗಲ್ಲಿದ್ದು ನಾವು ಆಗಿ 8-9 ತಿಂಗಳು ಆಗಿಲ್ಲ ಮತ್ತೆ ಅದು ಉದ್ಘಾಟನೆ ಕೂಡ ಏನಪ್ಪ ಅಂದ್ರೆ ಮಾಡಬೇಕು ಇಂಜಿನಿಯರಿಂಗ್ ಕ್ಲಾಸ್ ನೋಡಿ ಎಂತ ವಿಶೇಷ ಚಮತ್ಕಾರ ಇದ್ರೂ ಕೂಡ 20 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿ ಮೇಲ್ಪಟ್ಟೆ ಬಂದ್ರೆ ಖರ್ಚು ಮಾಡಿ ಏನು ಕಂಠೀರವ ಮ್ಯಾಜಿಕ್ ಅಥವಾ ಅಧ್ಯಕ್ಷರು ಬಂದು ಎಲ್ಲ ಕಟ್ಟು ಕರೆಕ್ಟ್ ಕಲಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿ ತಮ್ಮ ಗುರುಗಳ ಇಂಜಿನಿಯರಿಂಗ್ ಕಾಲೇಜಿನ ಬೆಳೆಸಿ ಕಟ್ಟಿ ಬೆಳೆಸಿರ್ತಕ್ಕಂಥ ಮಹದೇವಪ್ಪ ರಾಮಪುರಿ ಅವರ ಹೆಸರು ಆಗಿದೆ ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಾಪುರ ನೋಡ ಭಾವಚಿತ್ರದ ಉದ್ಘಾಟನೆ ಮಾಡಿ ಅವರ ಹೆಸರು ಅಜರಾಮರ್ಯವಾಗಿ ಉಳಿಯುವಂತ ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥ ರೀತಿ 350,000 ಫೀಟ್ ಇಲ್ಲಿವರೆಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದು 190 ಕೋಟಿ ರೂಪಾಯಿ 4 ವರ್ಷದ ಅವಧಿಯಲ್ಲಿ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಮಾಡ್ತಕ್ಕಂಥ ಮಾಡಿ ಹೋಗಿರ್ತಕ್ಕಂಥ ಕೆಲಸ ಸಾಧನೆಗಳು ಅಜರಾಮರವಾಗಿರ್ತವೆ ಮನುಷ್ಯನಿಗೆ ನೆಮ್ಮದಿಗೆ ಆತ್ಮಶಾಂತಿ ಸಿಗ್ತದೆ ಆ ರೀತಿ ಯಾವಾಗಲೂ ಮಾತನಾಡಿದಾಗ ಏನ್ರಿ ಬಹಳ ಹೈರಾಣ ಆಗಿರ್ತಕ್ಕಂಥ ನನ್ನ ಮನಸ್ಸಿಗೆ ಆತ್ಮ ಶಾಂತಿ ಅದ ನಾನು ಅಧ್ಯಕ್ಷನಾಗಿ ಏನು ಕೆಲಸ ಮಾಡೀನಿ ಮಾಡಬೇಕಾಗಿತ್ತು ಮಾಡಿ ಅಂತ ಹೇಳಿ ನನಗೆ ಬಹಳ ಶಾಂತಿ ಅದ ನೆಮ್ಮದಿ ಅದ ಅಂತ ಹೇಳಿ ಭೀಮಾಶಂಕರ್ ಬಿಲ್ಗುಂದಿಯವರು ಬಹಳ ಸಂತೋಷ ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಂತಕ್ಕಂಥ ಗೌರವ ಯಾಕಂದ್ರೆ ಈ ಭಾಗ ಹಿಂದುಳಿದ ಭಾಗ ಅಂತ ಹೇಳಿ ಆಗಿನ ಎಲ್ಲ ಹಿರಿಯರು ಸೇರಿ ದಿವಂಗತ ಮಾದೇವಪ್ಪ ರಾಮಪುರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯಿಂದ ಇಂಜಿನಿಯರ್ಗಳಾಗಿ ಡಾಕ್ಟರ್ಗಳಾಗಿ ಬಹಳ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಇದು ವಿಶ್ವದಲ್ಲಿ ಸಾಕಷ್ಟು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಗೌರವವನ್ನು ಆ ಎಲ್ಲ ಹಿಂದಿನ ಹಿರಿಯರು ಏನು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಕೇವಲ ಒಂದೇ ಹೈಸ್ಕೂಲ್ ಇದೆ ನಾವೆಲ್ಲರೂ ಆಗಿನ ನಮ್ಮ ಎಲ್ಲ ಹಿರಿಯರು ಆಗಿರ್ತಕ್ಕಂಥವ್ರು ಧರ್ಮಸಿಂಗ್ ಅವರು ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಆಗಲಿ ಅಥವಾ ನಮ್ಮ ಶಾನಂದಸಪ್ಪ ಅಪ್ಪವರು ಆಗಲಿ ಬಹಳಷ್ಟು ಜನ ಏನಂದ್ರೆ ಇಲ್ಲಿ ಯಾರು ಓದ್ತಿರ್ಲಿಲ್ಲ ನಾವೇ ಹಳ್ಳಿಯಲ್ಲಿ 7ನೇ ತರಗತಿ ಓದಿ 8ನೇ ತರಗತಿ ಮತ್ತೆ ಕಲಬುರಗಿ ಬರ್ತಕ್ಕಂಥ ಬರೋದು ಇಂಥ ಒಂದು ಹಿಂದುಳಿದಿರ್ತಕ್ಕಂಥ ಭಾಗ ನಮ್ಮ ಶಿಕ್ಷಣದಿಂದ ಉಡುಪಿ ಮಂಗಳೂರು ಮೈಸೂರು ಆ ಕಡೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಹಿಂದುಳಿದ ಭಾಗದಲ್ಲಿ ಇಂಥ ಸಂಸ್ಥೆಯನ್ನು ಕಟ್ಟಿ ಈ ಬೆಳೆಸಿ ಇದರ ಉಪಯೋಗವನ್ನು ನಮ್ಮ ಭಾಗದಕ್ಕೆ ಜನರಿಗೆ ಸಿಗುತ್ತಾ ಇದೆ ಇವತ್ತು 370 ಒಂದು ಈ ಭಾಗದಲ್ಲಿ ಬಂದ ಮೇಲೆ ಒಂದು 100 ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಇವತ್ತು 1200 ಮೇಲ್ಪಟ್ಟು ಮೆಡಿಕಲ್ ಸೀಟ್ಗಳು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 10,000 ಮೇಲ್ಪಟ್ಟು ಇಂಜಿನಿಯರಿಂಗ್ ಸೀಟ್ಗಳು ಇವೆಲ್ಲ ಅನುಕೂಲತೆಯಿಂದ ಈ ಭಾಗದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಉದ್ಯೋಗಾವಕಾಶ ಸಿಗ್ತಕ್ಕಂಥ ಕೆಲಸ ಈ ಸಂಸ್ಥೆಯಿಂದ ಆಗಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಷಯ ಅದೇ ರೀತಿ ಇನ್ನೊಂದು ನಾನು ಅಭಿನಂದನೆಗಳನ್ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಕೌನ್ಸಿಲಿಂಗ್ ಎಲ್ಲ ಎಲೆಕ್ಟೆಡ್ ಬಾಡಿ ಮೆಂಬರ್ ಇದೆಲ್ಲ ಸಾಧನೆ ಇದೆ ಅವರೊಬ್ಬರಿಂದ ಅಂತೂ ಅಲ್ಲ ಎಲ್ಲರೂ ತಗೊಂಡ ಬೆಂಬಲವಾಗಿ ಎಲ್ಲ ನಿಂತು ಮಾಡಿದ್ದಕ್ಕಾಗಿ ನೀವು ನಿಜವಾಗಿ ಕೂಡ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಇಂಥ ಕಟ್ಟಡವನ್ನ ಮಾಡೋದ್ರ ಜೊತೆಗೆ ನಾವು ಬಿಜಾಪುರ್ ಸೈನ್ಸ್ ಸ್ಕೂಲ್ ಅಂತ ಒಂದೇ ಕೇಳ್ತಿದ್ದೆವು
ಇವರು ಮಾಡಬೇಕು ಹೊರಟು ನಮ್ಮ ಭಾಗದಲ್ಲಿ ಬಿದರ್ ಭಾಗದಲ್ಲಿ ಈ ಶಿಕ್ಷಣ ಸಂಸ್ಥೆ ವತಿಯಿಂದ ಸೈನಿಕ ಸ್ಕೂಲ್ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ, ಅದು ಬಹಳ ಅಭಿನಂದನೆ ಕಾಣತಕ್ಕಂಥದ್ದು. ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಸೈನಿಕ ಸ್ಕೂಲ್ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆ ವಿಷಯ, ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ. ಮಹತ್ವವಾದಂಥ ದಿನ ಇಲ್ಲಿ ಕಟ್ಟಡದ ಜೊತೆಯಲ್ಲಿ ರೀಸೆಂಟ್ಲಿ ಉದ್ಘಾಟನೆಗೊಂಡ ಶ್ರೀ ಸಿ ಬ್ಲಾಕ್ ಅನ್ನ ಈ ಒಂದು ಸಂಸ್ಥೆಯ ಹಿತಚಿಂತಕರು, ಸದಸ್ಯರು ಮತ್ತು ಗವರ್ನಿಂಗ್ ಕೌನ್ಸಿಲ್ ಸದಸ್ಯರು ಕೂಡ ಅವರಾಗಿದ್ದರು. ನಮ್ಮೆಲ್ಲರ ಆತ್ಮೀಯ ಪ್ರಿನ್ಸಿಪಾಲ್ ಕೂಡ ಆಗಿ ಕೆಲಸ ಮಾಡಿದರು. ಲಿಂಗೈಕ್ಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ ವಿ ಮಲ್ಲಾಪುರ್ ಅವರ ನೆನಪಿನಾರ್ಥವಾಗಿ ಇವತ್ತು ಆ ಕಟ್ಟಡಕ್ಕೆ ಅವರ ಹೆಸರನ್ನು ಇಟ್ಟಕ್ಕಂಥ ಕೆಲಸ ಸೊಸೈಟಿ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಮಾಡಿದ್ರೆ ನಮಗೆಲ್ಲ ಕೂಡ ಒಂದು ಹೆಮ್ಮೆಯ ವಿಷಯ. ಈಗಾಗಲೇ ಮೀಸೆಯವರು ಈ ಒಂದು ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ ಸವಿಸ್ತಾರವಾಗಿ ತಮ್ಮ ಮುಂದಿತ್ತು. ವಿಶೇಷವಾಗಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಕಾಲೇಜ್ ಹೆಸರು ಪಡಿಬೇಕಾದ್ರೆ ಆಡಳಿತ ಮಂಡಳಿ ಎಷ್ಟು ಜವಾಬ್ದಾರಿ, ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅಷ್ಟೇ ಜವಾಬ್ದಾರಿ. ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ, ಇವತ್ತು ಪ್ರಿನ್ಸಿಪಾಲ್ ಇರ್ತಕ್ಕಂಥ ಮಲ್ಲಾಪುರ ಅವರ ಸಮಯದಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಯಾಗಿ ಓದ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಸುಮಾರು 1979 ನಾವು ಪ್ರಥಮ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದರು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಹೆಸರು ಪಡಿತಕ್ಕಂಥ ಕಾಲೇಜಿನಲ್ಲಿ ಗುಲ್ಬರ್ಗ ಕೂಡ ಮುಂಚೂಣಿಯಲ್ಲಿದೆ. ಬಹಳ ಕಾಳಜಿ ಇತ್ತು ಅವರು. ನಾವು ಕೂಡ ಸುಮಾರು ವರ್ಷಗಳಿಂದ ನೋಡಿದ್ರೆ ಅದಂತ ಪ್ರಿನ್ಸಿಪಾಲ್ ಸಿಗ್ತಕ್ಕಂಥದ್ದು ಕಷ್ಟ. ರಾತ್ರಿ 11 ಬಂದು ಕಾಲೇಜಿಗೆ ಚಕ್ಕರ್ ಹೋಗ್ತದ್ದು, ಏನ್ ನಡೋದು ಏನಿಲ್ಲ. ಅಷ್ಟು ಅವರಿಗೆ ಕಾಲೇಜ್ ಬಗ್ಗೆ ಮತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಗೊತ್ತಿತ್ತು ಯಾರು ಓದ್ತಾರ ಯಾರು ಅರ್ಧಮರ್ಧ ಓದ್ತಾರ ಅನ್ನೋದು ಗೊತ್ತಿತ್ತು. ಅಂಥವ್ರಿಗೆ ಕಿವಿ ಹಿಡಿದು ಕುಂದಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇವತ್ತು ಅದರಲ್ಲಿ ನಮ್ಮ ಬ್ಯಾಚ್ ಬಹಳಷ್ಟು ಎಲ್ಲ ರೀತಿ ಇದೆ. ಅರ್ಧಮರ್ಧ ಓದೋದಿದ್ದೀವಿ, ಚಲೋ ಓದೋದಿದ್ದೀವಿ, ಓದೋದಕ್ಕೆ ಕೆಲಸದ್ದು ಕೂಡ ಇದ್ದೀವಿ. ನಾವು ಭಾಳ ಕಿವಿ ಇಡ್ತಕ್ಕಂಥ ಕೆಲಸ ನಮ್ಮ ಬ್ಯಾಚ್ನಲ್ಲಿ ಭಾಳ ಮಾಡಿ ಇವತ್ತಿಗೆ ಅವ್ರಿಗೆ ನೆನೆಸ್ತೀವಿ ನಾವು. ಇವತ್ತು ಅಂಥ ಒಂದು ಮಹಾನ್ ವ್ಯಕ್ತಿಯ ಹೆಸರು ಇಡ್ತಕ್ಕಂಥ ಕೆಲಸ ತಾವೇನು ಮಾಡಿದ್ರಿ, ತಮಗೆ ಅವ್ರ ಕುಟುಂಬದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಇವತ್ತು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಬೆಳಗುಂದಿ ಅವರು ಸುಮಾರು 6 ನೂತನವಾಗಿ ಅಧ್ಯಕ್ಷ ಆದ್ಮೇಲೆ ಇವತ್ತು ಸುಮಾರು ಕಂಡೇವರ ಸುಮಾರು 130 ರೂಪಾಯಿಯ ಕೇವಲ ಕಟ್ಟಡ ಕಾಮಗಾರಿಗಳನ್ನು ಈಗ ಮುಗಿತಕ್ಕಂಥ ಕೆಲಸ ಆಗ್ತದೆ. ಮತ್ತು ಅದಲ್ಲದೆ ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರಿರ್ಬೋದು ಎಲ್ಲರೂ ಕೂಡ ಆಗುವಗಳ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ವಹಿಸಿ ಇವತ್ತು ಮಾತಾಡೋದ್ರಲ್ಲಿ ಹೊರಟಿರ್ಬೋದು, ಆದರೆ ತಕ್ಷಣ ನಿಮ್ಮ ಅನಿಸಿಕೆಗಳ ನಿಮ್ಮ ಬೇಡಿಕೆಗಳನ್ನು ಇವತ್ತು ಎಲ್ಲಿ ಕೂಡ ನಿರ್ಧರಿಸ್ತಕ್ಕಂಥ ಕೆಲಸ ಮಾಡಿ ನಿಮ್ಮೆದುರು ಆಗಂತಹದ್ದು ನೀವು ನೋಡಿದಾಗ ನೀವು ಏನು ಬೇಡಿಕೆ ಅವ್ರ ಮುಂದೆ ಇಟ್ಟೋಗಿರ್ತೀರಿ, ನೀವು ನಿರಾಸೆ ಆಗಿ ಹೋಗಿರ್ತೀರಿ, ನಿಮ್ಮ ಬೇಡಿಕೆ ಈಡೇರಿಸ್ತಕ್ಕಂಥ ಕೆಲಸ. ಯಾಕಂದ್ರೆ ಇವತ್ತೆಲ್ಲ ಇದೇ ಅಲ್ಲ, ಇವತ್ತೊಂದು ಸಂಪೂರ್ಣವಾಗಿ ಆಡಳಿತ ಮಂಡಳಿಯ ಒಪ್ಪಿಗೆ ಕೊಟ್ಟಾಗ ಮಾತ್ರ ಇವೆಲ್ಲ ಆಗ್ತದೆ. ಯಾಕಂದ್ರೆ ಆಡಳಿತ ಮಂಡಳಿಯಲ್ಲಿ ಹೊರ ವಿರೋಧ ಸಹಜವಾಗಿರ್ತಕ್ಕಂಥದ್ದು ಅವರೆಲ್ಲರೂ ಮನವೊಲಿಸಿ ಇವತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಜೊತೆಯಲ್ಲಿ ಈ ಒಂದು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಂತ ಎಚ್ ಕೆ ಸಂಸ್ಥೆ
ಬಹಳ ಹೆಸರು ಮಾಡಿದ್ದು ನಾವು ನೀವು ಕಂಡಿದ್ದೇವೆ. ನಮ್ಮ ಸ್ವತಂತ್ರ ಆದ ಮೇಲೆ ನಿಜಾಮರ ಆಳ್ವಿಕೆಯಲ್ಲಿ ನಾವು ನೊಂದು ಬೆಂದು ಇದ್ದಾಗ ನಮ್ಮ ಎಲ್ಲ ರೀತಿಯಿಂದ ಶಿಕ್ಷಣದಿಂದ ಆರ್ಥಿಕದಿಂದ ಎಲ್ಲ ಹಿಂದುಳಿದವರು ಆಗಿದ್ದರಿಂದ ಇವತ್ತು ಸ್ವತಂತ್ರ ಆದ ಮೇಲೆ ಶ್ರೀ ಮಾದೇವಪ್ಪ ರಾಥೋರೆಯವರು ಅವರ ನೇತೃತ್ವದಲ್ಲಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಭಾಗಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಬೆಳೀಬೇಕಾಗ್ತು ಅಂದರೆ ಈ ಸಂಸ್ಥೆ ಮೂಲ ಕಾರಣ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಅನೇಕ ಕಡೆ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾ ಇರೋದು ನೀವೆಲ್ಲ ಕಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಂತಂದರೆ ಈ ದೇಶದ ಏನು ಒಳ್ಳೆ ಕಾಲೇಜಿನಲ್ಲಿ ಇದೊಂದು ಕಾಲೇಜ್ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಅನ್ನೋದು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತದೆ. ಬಹಳ ಒಳ್ಳೆಯ ಹೆಸರು ಇಂಜಿನಿಯರಿಂಗ್ ಕಾಲೇಜ್ದು ಹೆಸರು ಮಾಡಿದ್ರದ ಕಾರಣ ಅಂತಂದರೆ ಆಡಳಿತ ಮಂಡಳಿ ರಾಥೋರೆಯವರು ಮತ್ತು ಈಗೇನು ಈ ಬ್ಲಾಕಿಗೆ ನಾಮಕರಣ ಏನು ಮಾಡಿದ್ದೇವೆ ಎಸ್ ವಿ ಮಲ್ಲಾಪುರ ಅವರ ಏನು ಶ್ರಮ ಇದಕ್ಕೆ ಸಾಕ್ಷಿಯಾಗಿದೆ ಅಂತೇಳಿ ನಾನು ಭಾವಿಸಿದೆ. ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಎಸ್ ವಿ ಮಲ್ಲಾಪುರ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಆ ಸಂದರ್ಭದಲ್ಲಿ ನಾವು ಕೇಳಿದ್ದೇವೆ. ನನ್ನ ಸೌಭಾಗ್ಯ ಅಂತಂದರೆ ಈ ಕಾಲೇಜ್ ಫೌಂಡೇಶನ್ನಲ್ಲಿ ನಾನು ಪಾಲ್ಗೊಂಡಿದ್ದೆ. ರಾಧಾಕೃಷ್ಣ ಅವರು ಅಡಿಪಾಯ ಹಾಕೊಂಡು ನಾವು ಕಾಲೇಜಿನಲ್ಲಿ ಓದ್ತಿದ್ದೇವೆ. ಆರ್ಟ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೇವೆ, ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದೇವೆ. ಅವರ ಈ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತೇಳಿ ನಾವು ಬಂದಿದ್ದೇವೆ. ಆ ಸಮಯದಲ್ಲಿ ಈ ಕಾಲೇಜ್ ಸ್ಥಾಪನೆ ಆಗಿ ಇವತ್ತು ಈ ಕರ್ನಾಟಕದ ಅಷ್ಟೇ ಅಲ್ಲ ಈ ದೇಶದ ಅಲ್ಲಿ ಹೆಸರು ಮಾಡುವಂಥ ಈ ಕಾಲೇಜು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಮತ್ತು ಅನೇಕ ಅಧ್ಯಕ್ಷರು ಕೂಡ ಈ ಸಂಸ್ಥೆಯ ಆಡಳಿತ ಮಂಡಳಿ ಕೂಡ ಅನೇಕ ಸಲ ನಾವು ಹೊಸ ಹೊಸ ಅಧ್ಯಕ್ಷರನ್ನು ನಾವು ಕಂಡಿದ್ದೇವೆ. ಅವರ ಕಾಲಕ್ಕೂ ಕೂಡ ಹೆಚ್ಚಿನ ಕೆಲಸ ಆಗಿದೆ. ಆದರೆ ಈಗ ಭೀಮಾಶಂಕರ್ ಬಿಲ್ಗುಂದಿ ಅವರು ಈಗಾಗಲೇ ನಮಗೆ ತಿಳಿಸಿದಂತೆ 130 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿ ಒಂದು ಸುಂದರವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋ ನಿಜವಾಗಿ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಬ್ಲಾಕ್ ಓಪನ್ ಮಾಡಿದ್ರು, ನಾವು ಗುದ್ದಲಿ ಪೂಜೆನೂ ದರ್ಶನಾಪುರ ಕಡೆಯಿಂದ ಮಾಡಿಸಿದೆವು, ಹಾಗೆ ಓಪನಿಂಗ್ನು ದರ್ಶನಾಪುರ ಕಡೆಗೆ ಮಾಡಿಸಿದ. ಅದರ ನಂತರ ನಮಗೇನಾಯಿತು, ನಮಗೆ ಎಸ್ ವಿ ಮಲ್ಲಾಪುರ ಪ್ರೊಫೆಸರ್ ಎಸ್ ವಿ ಮಲ್ಲಾಪುರ ಸುದ್ದಿ ಹಿಂದಿರುಗಿ ಸಿಕ್ಕಿತು. ನಾನು ಬೆಂಗಳೂರಿನಲ್ಲಿದ್ದೆ, ಬಂದು ಇಮಿಡಿಯೇಟ್ ಮೀಟಿಂಗ್ದಲ್ಲಿ ಬಂದು ಕಂಡೋಲೆನ್ಸ್ ಮಾಡಿಸಿದ್ರು. ಏನದ ಅಂದರೆ ಅವ್ರ ಹೆಸರಿನಲ್ಲಿ ಏನೇ ಇರಬೇಕಪ್ಪ ಅಂತ ಡಿಸೈಡ್ ಮಾಡಿದಾಗ ನನಗೂ ಹೋಗೋದಾಗಿಲ್ಲ. ಇವತ್ತು ಏನದ ಅಂದರೆ ಸಿ ಬ್ಲಾಕಿಗೆ ಏನದ ಅಂದರೆ ಪ್ರೊಫೆಸರ್ ಎಸ್ ವಿ ಮಲ್ಲಾಪುರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೆಸರಿಟ್ಟ. ಯಾಕೆ ಇವರಿಗೆ ಹೆಸರಿಟ್ಟರು? ನಾನು ಕ್ವಶನ್ ಮಾರ್ಕ್ನ ಯಾಕೆ ಹೇಳ್ತೀನಿ ಅಂದರೆ ನಮ್ಮಲ್ಲೂ ಪ್ರೊಫೆಸರ್ಸ್ ಇದ್ದಾರೆ ಎಲ್ಲ ಬೇಕಾದ. ಇವತ್ತು ನೀವು ಥಿಂಕ್ ಮಾಡ್ಬೋದು, ನೀವು ಪ್ರೊಫೆಸರ್ ಇದ್ದೀರಿ ಎಲ್ಲರೂ ಇದೆಲ್ಲ ಮತ್ತು ನಿಮ್ಮ ಹೆಸರು ಯಾಕೆ ಬರೋಲ್ಲ? ನಾವೊಂದು ಕ್ವಶನ್ ಮಾಡ್ತೇವೆ ಯಾಕಂದ್ರೆ
ನಿಸ್ವಾರ್ಥ ಸೇವೆ ಮಾಡಬೇಕು. ಸಂಸ್ಥೆಗಾಗಲಿ ಕಾಲೇಜ್ಗಾಗಲಿ ನಿಸ್ವಾರ್ಥ ಸೇವೆ. ಇವತ್ತು ನಾನು ಯಾಕೆ ಹೇಳ್ತೀನಿ, ದರ್ಶನ 11 ಗಂಟೆಗೂ ಕಾಲೇಜ್ ಬರ್ತಾರೆ ರಾತ್ರಿ 11 ಗಂಟೆ. ಯಾರೇ ಹೊರಗೆ ತಿರುಗಾಡಲಿ ಅವ್ರಿಗೇನದ ಅಂದ್ರೆ ಏ ಎಲ್ಲಿ ಕ್ಲಾಸ್ ಇದೆ ಅಂತಂದು ಕೇಳಿ ಅವರೇ ಕ್ಲಾಸ್ ಕೊಟ್ಟಿದ್ದಾರೆ. ಅವ್ರ ಸಿನ್ಸಿಯರಿಟಿ ಆಯ್ಕೆಗಳು ಏನದ ಅಂದ್ರೆ ಅವ್ರದ್ದು ಕರ್ತವ್ಯ ಏನಾಯ್ತು, ಹುಡುಗರಿಗೆ ಏನೇ ಆಗಲಿ ಸೇವಾ ಮನೋಭಾವ ನೋಡ್ತಾರೆ. ಅವ್ರೇನಂತ ಕರೀತಾರೆ, ಹೇ ಮುಂಗೆ ಬಾ ಅಂತ ಕರೀತಾರ, ನಾ ಕೇಳಿದ್ದೀನಿ ಕರೆಕ್ಟ್ ಅದಾನ ರಾಂಗ್ ಅದ ಕಲ್ತವ್ರಿದ್ರ ನಾವು ಕೇಳ. ಹಾಗೆ ಯಾಕಂದ್ರೆ ಆತ್ಮೀಯದಿಂದ ಅವ್ರಿಗೆ ಕರೀತಾರೆ ಹುಡುಗರು. ಎಲ್ಲವೂ ಏನದ ಅಂತಂದ್ರೆ ಇವತ್ತು ಅವ್ರದ್ದು ವರ್ಕ್ ಏನಾಗ್ಯದ, ವರ್ಕ್ ಈಸ್ ವರ್ಷಿಪ್ ಅಂತಂದು ಅವ್ರದ್ದು ಅದು ಒಂದು ಇದರಲ್ಲಿ ಏನದ ಅಂದ್ರೆ ಅವ್ರು ಕೊಟ್ಟಿದ್ದಾರೆ. ಅವರು ಲೈಫ್ನಲ್ಲಿ ಏನದ ಅಂತಂದ್ರೆ ಅಷ್ಟೇ ಏನದ ಸಿನ್ಸಿಯರ್ ಆಗಿ ಹುಡುಗರು ಓದಬೇಕು, ನಮ್ಮ ಕಾಲೇಜ್ ನೋಡಬೇಕು, ಹ್ಯಾಂಡ್ ಮಾಡಬೇಕು, ಅದರಲ್ಲಿಗೆ ಬಿಡ್ತೀವಿ. ನಾವು ಎಕ್ಸಾಂಪಲ್ ತೋರ್ತೀನಿ, ಯಾಕಂದ್ರೆ ಯು ಮಸ್ಟ್ ಬಿ ಲೈಕ್ ಎ ಮಲ್ಲಾಪುರ್ ಯು ಮಸ್ಟ್ ಬಿ ಲೈಕ್ ಎ ಮಲ್ಲಾಪುರ್ ಅಟ್ ಲೀಸ್ಟ್ 50% 25%. ಐ ಆಮ್ ಆಸ್ಕಿಂಗ್ ಯು ಆಲ್ ಇದು ಒಂದು ಎಲ್ಲರೂ ನೋಡ್ಬೋದು ಇದ್ರೆ ಸಂಗತಿ ಸರ್ ಹ್ಯಾಂಗ್ ಮಾಡಬೇಕು ಅಂತ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಂದೇ ಏನದ ಅಂತಂದ್ರೆ ಮಲ್ಲಾಪುರ್ ಸರ್ ಹ್ಯಾಂಗ್ ಮಾಡಿದ್ರು ಅದರ 10% ಆಗಲಿ 5% ಆಗಲಿ ಏನೇ ಒಂದು ಮಾಡಬೇಕು, ಅದಕ್ಕೇನ ಅವ್ರ ಆತ್ಮಶಾಂತಿ ಸಿಕ್ತು. ಒಂದು ತಲೆಗೆ ಇಟ್ಕೋರಿ, ಯಾವಾಗಲೂ ಏನದ ಅಂತಂದ್ರೆ ನಾನು ಅದನ್ನು ಹೇಳ್ತಿದ್ರು ಅದು ನಾನು ಯಾಕಂದ್ರೆ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಓದಿನಿ, ಅವ್ರು ಬಂದು ಜಾಯ್ನ್ ಆದಾಗ ನಮಗೂ ಗೊತ್ತಿಲ್ಲ ಕಷ್ಟವಿದ್ದೆವು. ಬಟ್ ಇಲ್ಲಿ ಕಲ್ತವ್ರು ಹೇಳೋದ್ರ ಮೂಲಕ ಐ ವಾಸ್ ವೆರಿ ಹ್ಯಾಪಿ ದಟ್ ಸೋ ಮಚ್ ಆಫ್ ಫೇಮ್ ಜಾಸ್ತಿ ಕನ್ಫರ್ ಪಿ ಡಿ ಎ ಕಾಲೇಜ್ ದೆನ್ ಇಟ್ ದಟ್ ಡೆಫಿನೆಟ್ಲಿ ಯು ಮಸ್ಟ್ ರಿಮೆಂಬರ್ ಫಾರ್ ದ ಲೈಫ್. ಯಾವತ್ತು ಜಗತ್ತಿನ ಇರತ್ತನೂ ನಾವೇನದ ಅವ್ರ ಹೆಸರು ಎಕ್ಸ್ಪಾಂಡ್ ಮಾಡ್ಬೇಕಂತಂದು ಏನದ ಅವ್ರ ಹೆಸರು ಇಟ್ಟ. ಮುಂದೆ ಈಗ ಅವರು ಈಗೇನದ ಪೀಡೆಗಳಾದ್ರೆ ಫಸ್ಟ್ ಇಯರ್ ಬ್ಲಾಕ್ ನಾವು ಓಪನ್ ಮಾಡಬೇಕು. ಯಾಕೆ ಮಾಡಬೇಕು? ಇದು ಬೇಡಿಕೆ ಏಸು ವರ್ಷ ನಿಂತಿತ್ತು, ಯಾಕೆ ಆಗಂಗಿಲ್ಲ? ಯಾವಾಗಲೂ ಏನದ ಅಂದ್ರೆ ನಾವೇನು ಅಡ್ಡ ಬಿಡ್ಡ ಫಂಡ್ ಯೂಸ್ ಮಾಡಿಲ್ಲ. ರಿಕ್ವೈರ್ಮೆಂಟ್ ಫ್ರಮ್ ದ ಪ್ರಿನ್ಸಿಪಲ್ ಕೇಳಿದಾಗ ನಿಯರ್ಲಿ 22 ಕ್ಲಾಸ್ರೂಮ್ಸ್ ಕಮ್ಮಿ ಇತ್ತು, 20% ಕಮ್ಮಿ ಇತ್ತು. ಯಾಕಾಗಿಲ್ಲ? ಈಗಾಗಾಯ್ತು. ಸಿ ಡೆಫಿನೆಟ್ಲಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಮ್ಮ ದಾರಿ ಎಕ್ಕಡೆ ನಮ್ಗೆ ಗೊತ್ತಿರ್ಬೇಕು. ನಾವು ಏನದ ಅಂತಂದ್ರೆ ನಮ್ಗೆ ಬೇಕಾದಾಗ ಮನಸ್ಸು ಬಂದ್ರೆ ನಾವು ಮಾಡ್ಬೋದು, ಆದ್ರೆ ಮನಸ್ಸು ಯಾರು ಮಾಡಿಲ್ಲ. ಒಂದ್ಸಲ ಇಟ್ಕೊಂಡು ಇವತ್ತೇನದ ಅಂದ್ರೆ ಫಸ್ಟ್ ಇಯರ್ ಬ್ಲಾಕ್ ಮಾಡಿದೆವು. ಅಲ್ಲೇನದ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿಸ್ತಾರೆ, ಅದು ಬ್ಲಾಕ್ ಇಯರ್ ಫಸ್ಟ್ ಇಯರ್ ಬ್ಲಾಕ್ ಅಂತ ಮಾಡಿದ್ರು. ಇನ್ನೂ 2 ಫ್ಲೋರ್ 3 ಫ್ಲೋರ್ ಹೋಗ್ಬೇಕು. ಅದಕ್ಕೇನದ ಅಂದ್ರೆ 6 ಕೋಟಿ 6 ಕೋಟಿ ರೂಪಾಯಿ ಖರ್ಚಾಗಿದೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಕೊಟ್ಟಿದ್ದೀನಿ ಅಂತಂದ್ರೆ ನಿಯರ್ಲಿ 5 ಕ್ರೋರ್ಸ್ ಸಿ ಬ್ಲಾಕ್ ಕೊಟ್ಟಿದ್ದೀನಿ, ಮತ್ತು ಇದು 6 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಸೆಂಟರ್ ಆಫ್ ಎಕ್ಸಲೆನ್ಸಿಗೆ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಕಂಪ್ಯೂಟರ್ಸ್ ಆಲ್ ಕಂಪ್ಯೂಟರ್ಸ್ ಏನಂದ್ರೆ ಬ್ರ್ಯಾಂಡೆಡ್ ಕಂಪ್ಯೂಟರ್ಸ್ ಕೊಟ್ಟಿದ್ದೀನಿ. ಇವೆಲ್ಲ ಕೂಡಿದಾಗ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ನಿಯರ್ಲಿ 18-20 ಕ್ರೋರ್ಸ್ ನಾನು ಕೊಟ್ಟಿದ್ದೀನಿ. ಯಾಕಂದ್ರೆ ದ ಡೆವಲಪ್ಮೆಂಟ್ ನಾವು ಕಾಲೇಜ್ ನಾವು ಮಾಡಿದಾಗ ಏನದ ಅಂತಂದ್ರೆ ರಿಸಲ್ಟ್ ಬರ್ತದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟದಾಗ ಎಲ್ಲರೂ ಚಲೋದನ್ನ ಕಲಿಸ್ತೀವಿ, ಹುಡುಗರು ಕಲಿಸ್ತಾರೆ. ಇವತ್ತು ಇವತ್ತೆಲ್ಲ ಕೊಟ್ಟ ಮೇಲೆ ಏನಾಯ್ತು? ಇವತ್ತು ನಮ್ಮ ಸೆಂಟ್ರಲ್ ಪ್ರೆಸಿಡೆನ್ಸಿ ಚಲೋ ಆಯ್ತು. ಇವತ್ತು ನಮ್ದು ಏನದ ಪ್ಲೇಸ್ಮೆಂಟ್ನು ಚೆನ್ನಾಗಾಗಿದೆ. ಇವತ್ತು 560 ಪ್ಲೇಸ್ಮೆಂಟ್ ಇತ್ತು, ಇಂಡಿಕೇಟ್ ಇತ್ತು 30-40 ಇದ್ದಾಗ. ಇವತ್ತಿನ ಟೈಮ್ನಲ್ಲಿ ನಾನು ಹೇಳಬೇಕಂದ್ರೆ 30-40 ಹೋಗ್ಬೇಕಂತ ಇವತ್ತು ಏನದ ಅಂತಂದ್ರೆ ನಿಯರ್ಲಿ 556 ಏನದ ಅಂದ್ರೆ ಪ್ಲೇಸ್ಮೆಂಟ್ ಆಗಿದ್ದಾರೆ.
ನಮಸ್ಕಾರ, ನಾನು ಡಾಕ್ಟರ್ ಆಶಾಲತಾ ಮಲ್ಲಾಪುರ್. ಬಾಗಲಕೋಟೆ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಸೂತಿ ಮತ್ತು ಹೆರಿಗೆ ತಜ್ಞ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಿದ್ದೀನಿ. ನಾವು ಇವತ್ತು ನಾನು ಇವತ್ತಿನ ದಿವಸ ಈ ಸಮಾರಂಭಕ್ಕೆ ಬಾಗಲಕೋಟೆಯಿಂದ ಬಂದಿದ್ದಾಗಿದೆ. ಈ ಎಂಜಿನಿಯರಿಂಗ್ ಕಾಲೇಜ್ ಬ್ಲಾಕಿಗೆ ಪ್ರೊಫೆಸರ್ ಎಸ್ ವಿ ಮಲ್ಲಾಪುರ್ ಅಂತ ಹೊಸ ಹೆಸರನ್ನು ಇಟ್ಟಿದ್ದಾರೆ. ಎಸ್ ವಿ ಮಲ್ಲಾಪುರ್ ಅವರು ನಮ್ಮ ಮಾವನವರು, ಮತ್ತು ನಾನು ಡಾಕ್ಟರ್ ಅಶೋಕ್ ಮಲ್ಲಾಪುರ್ ಅವರ ಧರ್ಮಪತ್ನಿ. ಸೊ ನಾವು ದಂಪತಿಗಳು ಹಾಗೂ ಬೇರೆ ನಮ್ಮ ಕುಟುಂಬದ ಸದಸ್ಯರು ಈ ಸಮಾರಂಭಕ್ಕೆ ನಾವು ಆಗಮಿಸಿದ್ದೇವೆ. ನಮಗೆ ಬಹಳ ಖುಷಿಯಾಗಿದೆ. ಮಲ್ಲಾಪುರ್ ಪ್ರೊಫೆಸರ್ ಮಲ್ಲಾಪುರ್ ಅವರು ತಮ್ಮ ಜೀವನವೆಲ್ಲ ಈ ಕಾಲೇಜಿಗೆ ಮುಡುಪಾಗಿಟ್ಟು ಒಂದು ಒಳ್ಳೆಯ ಹೆಸರನ್ನು ಮಾಡಿದರು. ಅವರಿಗೆ ಸುಮಾರು 98 ವಯಸ್ಸಾಗಿ ಮೊನ್ನೆ ತಾನೇ ಅವರು ತೀರು ಹೋದರು, January 5, 2024. ಅದಾದ ನಂತರ ಇಲ್ಲಿಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಹಾಗೂ ಆಡಳಿತ ಮಂಡಳಿಯವರು ಒಂದು ಮೀಟಿಂಗನ್ನು ಮಾಡಿ ಈ ಎಚ್ ಕೆ ಇ ಸೊಸೈಟಿಗೆ ಇಷ್ಟು ನಿಸ್ವಾರ್ಥದಿಂದ ಅವರು ಕೆಲಸ ಮಾಡಿ No. 1 ಕಾಲೇಜ್ ಅಂತ ಅನ್ನಿಸಿಕೊಂಡು ಅವರ ಹೆಸರನ್ನು ನಾವು ಇಡಬೇಕು ಈ ಬಿಲ್ಡಿಂಗಿಗೆ ಅಂತ ಒಂದು ಮೀಟಿಂಗ್ ಮಾಡಿ ನಮಗೆ ತಿಳಿಸಿದರು. ಇದು ಬಹಳ ಹೆಮ್ಮೆಯ ವಿಷಯ. ಯಾವುದೇ ಸಂಸ್ಥೆಯು ಏನೋ ದಾನ ಕೊಡಲಾರದೆ ಅವರ ಕೆಲಸವನ್ನು ಮಾಡಿದ್ದು ನೋಡಿ ಅವರ ಹೆಸರನ್ನು ಇಟ್ಟಿದ್ದು ಇದೇ ಒಂದು ಪ್ರಥಮ ಅನಿಸುತ್ತೆ ನಮಗೆ. ಈ ಉತ್ತರ ಕರ್ನಾಟಕದಲ್ಲಿ ಇಂಥದ್ದೊಂದು ಕಾರ್ಯ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ನೆರವೇರಿಸಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ಬಹಳ ಖುಷಿಯಾದ ಸುದ್ದಿ. ಇಂಥದ್ದು ಇನ್ನೂ ಎಲ್ಲೂ ಆಗಿಲ್ಲ ಅಂತ ನಮ್ಮ ಮನೋಭಾವನೆ. ಇದರಿಂದ ನಮ್ಮ ಕುಟುಂಬದ ಸದಸ್ಯರು ನಾವು ಎಲ್ಲರೂ ಬಹಳ ಸಂತೋಷವಾಗಿದ್ದೀವಿ. ಅವರ ಹೆಸರನ್ನು ಹೆಸರಿಟ್ಟು ಒಂದು ಒಳ್ಳೆಯ ಕೆಲಸವಾಗಿದೆ. ಸೊ ನಾವು ಬಹಳ ಭೀಮಾಶಂಕರ್ ಬಿಲ್ಗುಂದಿ ಅವರ ಆಡಳಿತ ಮಂಡಳಿ ಮತ್ತು ಗೌರವಾನ್ವಿತ ಸದಸ್ಯರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ.